ರಾಜ್ಯದಲ್ಲಿ ಈಗ ಅನ್ಲಾಕ್ ಎರಡನೇ ಹಂತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಂಜೆ 5:30 ಕ್ಕೆ ಎರಡನೇ ಹಂತದ ಅನ್ಲಾಕ್ ಬಗ್ಗೆ ಸಿಎಂ ಮೀಟಿಂಗ್. ಮೊದಲನೇ ಹಂತದ ಅನ್ಲಾಕ್ ಈಗ ಜಾರಿಯಲ್ಲಿದೆ ರಾಜ್ಯದಲ್ಲಿ. ಈಗ ಎರಡನೇ ಹಂತದ ಅನ್ಲಾಕ್ ಗೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಎರಡನೇ ಹಂತದ ಅನ್ಲಾಕ್ ಹೇಗಿರಬೇಕು ಅನ್ನೋದರ ಬಗ್ಗೆ ಸಂಜೆ 5:30 ಕ್ಕೆ ಸಿಎಂ ಮೀಟಿಂಗ್ ನಡೆಸಲಿದ್ದು ಅನ್ಲಾಕ್ ಆಗದ 11 ಜಿಲ್ಲೆಗಳ ಪರಿಸ್ಥಿತಿ ಬಗ್ಗೆ ಕೂಡ ಚರ್ಚಿಸುತ್ತಾರೆ. ಹಂತ ಹಂತವಾಗಿ ಲಾಕ್ ಡೌನ್ ಸಡಿಲಿಕೆಗೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಹಾಗಿದ್ರೆ ಈ ಎರಡನೇ ಹಂತದ ಅನ್ಲಾಕ್ ಪ್ರಕ್ರಿಯೆಯಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ರಿಲ್ಯಾಕ್ಸೇಷನ್ ಕೊಡಬೇಕು ಇವತ್ತಿನ ಮೀಟಿಂಗ್ ನಲ್ಲಿ ಎರಡನೇ ಹಂತದ ಅನ್ಲಾಕ್ ನ ಭವಿಷ್ಯ ನಿರ್ಧಾರ ಆಗುತ್ತೆ. ಮಾಲ್, ಬಟ್ಟೆ ಚಪ್ಪಲಿ ಅಂಗಡಿ, ಸಲೂನ್, ಪಾರ್ಲರ್ ಇವೆಲ್ಲವೂ ಕೂಡ ಓಪನ್ ಆಗುತ್ತೆ. ಹೋಟೆಲ್, ಗಾರ್ಮೆಂಟ್ಸ್ ಗೂ ಕೂಡ ರಿಲ್ಯಾಕ್ಸೇಷನ್ ಕೊಡುವ ಸಾಧ್ಯತೆ ಇದೆ. ಸ್ವಿಮ್ಮಿಂಗ್ ಪೂಲ್, ಜಿಮ್, ಮಸಾಜ್ ಸೆಂಟರ್ ಗಳನ್ನು ಕೂಡ ತೆರೆಯೋದು ಡೌಟ್ಫುಲ್ ಅನಿಸ್ತಾ ಇದೆ. ಆದರೆ ಮಾಲ್ ಗಳ ಬಾಗಿಲು ತೆರೆಯೋದಕ್ಕೆ ಅವಕಾಶ ಕೊಡ್ತಾರಾ? ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ, ಸಲೂನ್, ಪಾರ್ಲರ್ ಇವೆಲ್ಲವೂ ಕೂಡ ಬಾಗಿಲು ತೆರೆಯೋದಕ್ಕೆ ಅವಕಾಶ ನೀಡ್ತಾರಾ? ಬಸ್ಗಳ ಸಂಚಾರ, ಮೆಟ್ರೋಗಳ ಓಡಾಟ, ಹೋಟೆಲ್ಗಳಲ್ಲಿ ಸರ್ವಿಸ್, ಗಾರ್ಮೆಂಟ್ಸ್ಗೂ ಕೂಡ ರಿಲ್ಯಾಕ್ಸೇಷನ್ ಕೊಡುವಂತಹ ಸಾಧ್ಯತೆ ಇದೆ. ಹಂತ ಹಂತವಾಗಿ ಲಾಕ್ಡೌನ್ ಸಡಿಲಿಕೆಯ ನಿರ್ಧಾರ ಸರ್ಕಾರದ. ಹೀಗಾಗಿ ಮೊದಲ ಹಂತದಲ್ಲಿ ಅಗತ್ಯ ವಸ್ತುಗಳ ಖರೀದಿಯ ಸಮಯವನ್ನು ಕೊಂಚ ವಿಸ್ತರಿಸಲಾಗಿತ್ತು. ಕೆಲವಕ್ಕೆ ಮಾತ್ರ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ಈಗ ಎರಡನೇ ಹಂತದಲ್ಲಿ ಹೇಗಿರುತ್ತೆ? ಹಾಗಿದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಪ್ರಯಾಣ ಆರಂಭ ಆಗುತ್ತೆ. 50% ಪ್ರಯಾಣಿಕರೊಂದಿಗೆ ಸಂಚಾರಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಮೆಟ್ರೋ ಸಂಚಾರಕ್ಕೂ ಕೂಡ 50% ಪ್ರಯಾಣಿಕರೊಂದಿಗೆ ಸಂಚರಿಸೋದಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಇನ್ನು ರೆಸ್ಟೋರೆಂಟ್ಗಳಲ್ಲಿ 50% ಗ್ರಾಹಕರೊಂದಿಗೆ ಸರ್ವಿಸ್ ಆರಂಭಿಸೋದಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಹೋಟೆಲ್ಗಳಲ್ಲೂ ಕೂಡ 50% ಗ್ರಾಹಕರೊಂದಿಗೆ ಲಾಡ್ಜಿಂಗ್ ವ್ಯವಸ್ಥೆಗಳಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಗಾರ್ಮೆಂಟ್ಸ್ನಲ್ಲಿ ಈಗ 30% ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸುವುದಕ್ಕೆ ಅವಕಾಶ ಇದೆ. ಎರಡನೇ ಹಂತದಲ್ಲಿ 50% ಸಿಬ್ಬಂದಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಖಾಸಗಿ ಕಂಪನಿಗಳಲ್ಲೂ ಕೂಡ ಅಷ್ಟೇ, 50% ಸಿಬ್ಬಂದಿಯೊಂದಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಇನ್ನು ಕಲ್ಯಾಣ ಮಂಟಪಗಳಲ್ಲಿ 50 ಜನರ ಮಿತಿಯೊಂದಿಗೆ ಅಲ್ಲಿ ಸಮಾರಂಭಗಳನ್ನು ನಡೆಸುವುದಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಬಾರ್ಗಳ ಸಮಯ ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಇದೆ. ಶಾಪಿಂಗ್ ಮಾಲ್ಗಳನ್ನು ಕೂಡ ಕೆಲ ಷರತ್ತುಗಳೊಂದಿಗೆ ಓಪನ್ ಮಾಡುವ ಸಾಧ್ಯತೆ ಇದೆ. ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಓಪನ್ ಆಗುವ ಸಾಧ್ಯತೆ ಇದೆ. ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ ಕೂಡ ಬಾಗಿಲು ತೆರೆಯುವಂತಹ ಸಾಧ್ಯತೆಗಳಿರುವಂಥದ್ದು. ಎರಡನೇ ಹಂತದಲ್ಲಿ ಮತ್ತಷ್ಟು ರಿಲ್ಯಾಕ್ಸೇಷನ್ ಕೊಡುವ ಚಾನ್ಸಸ್ ಇದೆ. ಸಲೂನ್ ಬಾಗಿಲು ತೆರೆಯಬಹುದು, ಬ್ಯೂಟಿ ಪಾರ್ಲರ್ಗಳಿಗೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆ ಇದೆ. ಎರಡನೇ ಹಂತದಲ್ಲಿ ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ರಿಲ್ಯಾಕ್ಸೇಷನ್ ಸಿಗುವಂತಹ ಚಾನ್ಸಸ್ ಇದೆ. ಮೊಬೈಲ್ ಶಾಪ್ ಓಪನ್ ಆಗಬಹುದು, ಕೆಲ ಅಂಗಡಿಗಳಿಗೆ ಬಾಗಿಲು ತೆರೆಯೋದಕ್ಕೆ ಅವಕಾಶ ನೀಡಬಹುದು. ಆದರೆ ಸ್ವಿಮ್ಮಿಂಗ್ ಪೂಲ್ ಸದ್ಯಕ್ಕಿಲ್ಲ. ಜಿಮ್, ಮಸಾಜ್ ಸೆಂಟರ್ಗಳಂತೂ ಬಾಗಿಲು ತೆರೆಯೋದು ಡೌಟ್ಫುಲ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್, ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅನ್ಲಾಕ್ ಎರಡನೇ ಹಂತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನ ಸಭೆಯಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತಾ? ಇನ್ನಷ್ಟು ರಿಲ್ಯಾಕ್ಸೇಷನ್ ಗ್ಯಾರಂಟಿನ ಪ್ರತಿಮಾ, ಹಂತ ಹಂತವಾಗಿ ಅನ್ಲಾಕ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿತ್ತು. ಅದರ ಮೊದಲನೇ ಭಾಗವಾಗಿ ಈಗಾಗಲೇ ಕೆಲವು ವಲಯಗಳಿಗೆ ವಿನಾಯಿತಿಯನ್ನ ಕೂಡ ನೀಡಲಾಗಿತ್ತು. ಇದೀಗ ಇವತ್ತು ಸಂಜೆ 5:30 ಕ್ಕೆ ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಸಭೆಯಲ್ಲಿ ಕೋವಿಡ್ ಉಸ್ತುವಾರಿ ಹೊತ್ತಿರುವಂತಹ ಸಚಿವರುಗಳು ಹಾಗೂ ಅಧಿಕಾರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. 5:30 ಕ್ಕೆ ನಡೀತಾ ಇರುವಂತಹ ಈ ಒಂದು ಸಭೆಯಲ್ಲಿ ಎರಡನೇ ಹಂತದ ಲಾಕ್ಡೌನ್ ಬಗ್ಗೆ ಒಂದು ಚರ್ಚೆ ಕೂಡ ನಡೆಯುತ್ತೆ. ಯಾವೆಲ್ಲ ವಲಯಗಳಿಗೆ ವಿನಾಯಿತಿಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಪ್ರಮುಖವಾಗಿ ಈಗಾಗಲೇ ಕೆಲವು ವಲಯಗಳಿಗೆ ವಿನಾಯಿತಿ ನೀಡಿ ಇನ್ನೊಂದಷ್ಟು ವಲಯಗಳನ್ನ ಹಂತ ಹಂತವಾಗಿ, ಅಂದ್ರೆ ಕೇಸ್ಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ, ಅದನ್ನ ಅದೇ ರೀತಿ ಕಾದುಕೊಂಡು ಹೋಗುವ ನಿಟ್ಟಿನಲ್ಲಿ ಮತ್ತೆ ಇನ್ನಷ್ಟು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳು ಇವೆಲ್ಲವೂ ಕೂಡ. ಇದೀಗ ಬಟ್ಟೆ ಅಂಗಡಿ ಮತ್ತೆ ಚಪ್ಪಲಿ ಅಂಗಡಿಗಳಿಗೂ ಕೂಡ ಅನುಮತಿಯನ್ನ ಕೊಡುವಂತಹ ಸಾಧ್ಯತೆ, ಅದಕ್ಕೂ ಕೂಡ ಒಂದು ಸಮಯದ ಮಿತಿಯನ್ನ ಹೇರಿಕೆ ಮಾಡಿ ಅನುಮತಿ ಕೊಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಸುಮಾರು 1 ತಿಂಗಳಿಂದಲೂ ಕೂಡ ಬಸ್ ಸಂಚಾರ ಇರಲಿಲ್ಲ, ಅಂದ್ರೆ ಯಾವಾಗ
ಒಂದು ಸೆಮಿ ಲಾಕ್ಡೌನ್ ಅನ್ನ ವಿಧಿಸಲಾಗಿತ್ತು. ಆಗಿನಿಂದಲೂ ಕೂಡ ಬಸ್ಗಳ ಸಂಚಾರ ಇಲ್ಲ. ಈಗ ಸದ್ಯಕ್ಕೆ ಅಂತರ್ ಜಿಲ್ಲಾ ಓಡಾಟಕ್ಕೆ ಅನುಮತಿಯನ್ನ ನೀಡಲಾಗಿದ್ರು ಕೂಡ ಅದು ಅವರ ಸ್ವಂತ ವಾಹನಗಳಲ್ಲಿ ಓಡಾಡೋರಿದ್ರೆ ಮಾತ್ರ. ಇದೀಗ ಬಸ್ಗಳ ಸಂಚಾರಕ್ಕೂ ಕೂಡ ಒಂದು ಅನುಮತಿಯನ್ನು ಕೊಡುವಂತ ಸಾಧ್ಯತೆ ಇದೆ ಇವತ್ತಿನ ಈ ಒಂದು ಸಭೆಯಲ್ಲಿ. ಆದ್ರೆ ಅದಕ್ಕೂ ಕೂಡ ಷರತ್ತಿನ ಮೇಲೆ ಮಾತ್ರ, ಒಂದು 50% ಪ್ರಯಾಣಿಕರು ಮಾತ್ರ ಬಸ್ಗಳಲ್ಲಿ ಓಡಾಡಬಹುದು. ಅಂದ್ರೆ ಅಲ್ಲೂ ಕೂಡ ಒಂದು ಅಂತರವನ್ನ ಕಾದುಕೊಂಡು ಪ್ರಯಾಣಿಕರು ಕುಳಿತುಕೊಳ್ಳುವಂತ ನಿಟ್ಟಿನಲ್ಲಿ ನೋಡ್ಕೊಂಡು ಅದಕ್ಕೆ ಒಂದು ಅನುಮತಿಯನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ. ಇನ್ನು ಮಾಲ್ಗಳು ಕೂಡ ಸಾಕಷ್ಟು ದಿನಗಳಿಂದ, ಅಂದ್ರೆ ಸುಮಾರು 1-1.5 ತಿಂಗಳಿನಿಂದ ಮಾಲ್ಗಳು ಕೂಡ ಬಂದ್ ಆಗಿತ್ತು. ಇದೀಗ ಅವರಿಗೂ ಕೂಡ ಷರತ್ತುಬದ್ಧ ಅನುಮತಿ, ಅಂದ್ರೆ ಅಲ್ಲಿ ಎಸಿಯನ್ನ ಬಳಸುವಂತಿಲ್ಲ ಅನ್ನುವಂತ ಒಂದು ಷರತ್ತನ್ನ, ಮತ್ತೆ 50% ಗ್ರಾಹಕರು ಮಾತ್ರ ಒಳಗಡೆ ಇರಬಹುದು ಅನ್ನುವಂತ ಒಂದು ಷರತ್ತುಗಳನ್ನ ವಿಧಿಸಿ ಒಂದು ಅನುಮತಿಯನ್ನ ಕೊಡಬಹುದು. ಇನ್ನು ಗಾರ್ಮೆಂಟ್ಸ್ ನೌಕರರು ಮತ್ತೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಅವರಿಗೂ ಕೂಡ ಒಂದು ಅನುಮತಿಯನ್ನ ಕೊಡುವಂತಹ ಒಂದು ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತೆ ದೇವಸ್ಥಾನಗಳಿರ್ಬೋದು ಮತ್ತೆ ಮಸಾಜ್ ಸೆಂಟರ್ ಗಳಿರ್ಬೋದು ಇವುಗಳಿಗೆ ಅನುಮತಿಯನ್ನ ಕೊಡುವಂತದ್ದು ಅನುಮಾನ ಆಗಿದೆ. ಇನ್ನು ರೆಸ್ಟೋರೆಂಟ್ ಗಳಲ್ಲಿ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಇತ್ತು. ಇದೀಗ ಅಲ್ಲೂ ಕೂಡ ಒಂದು ಷರತ್ತುಗಳನ್ನ ವಿಧಿಸಿ, ಅಂದ್ರೆ ಅಲ್ಲಿ ಒಂದು 50% ಗ್ರಾಹಕರು ಮಾತ್ರ ಒಳಗಡೆ ಬರಬಹುದು, ಕುಳಿತುಕೊಂಡು ಅಲ್ಲೇ ಆಹಾರವನ್ನ ಸೇವಿಸಬಹುದು ಅನ್ನುವಂತ ಷರತ್ತನ್ನ ವಿಧಿಸುವುದರೊಂದಿಗೆ ರೆಸ್ಟೋರೆಂಟ್ ಹೋಟೆಲ್ಗಳಿಗೂ ಕೂಡ ಒಂದು ಅನುಮತಿಯನ್ನ ನೀಡುವಂತ ಸಾಧ್ಯತೆ ಇದೆ. ನಿನ್ನೆ ಸಿಎಂ ಯಡಿಯೂರಪ್ಪನವರು ಒಂದು ಸ್ಪಷ್ಟವಾದ ಒಂದು ಮಾತನ್ನ ಹೇಳಿದ್ದಾರೆ. ಇವತ್ತು ಈ ಒಂದು ಸಭೆಯನ್ನು ನಡೀತಾ ಇದೆ. ಈ ಒಂದು ಸಭೆಯ ನಂತರ ಅನ್ಲಾಕ್ 2 ಎರಡನೇ ಹಂತದ ಒಂದು ಅನ್ಲಾಕ್ಗೆ ಯಾವೆಲ್ಲ ವಿನಾಯಿತಿಗಳನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತೀವಿ ಅನ್ನುವಂತ ಮಾತನ್ನ ಹೇಳಿರೋದ್ರಿಂದ ಇವತ್ತು ನಡೀತಾ ಇರುವಂತ ಈ ಒಂದು ಸಭೆಯ ನಂತರ ಎರಡನೇ ಹಂತದ ಅನ್ಲಾಕ್ ನಲ್ಲಿ ಯಾವೆಲ್ಲ ವಲಯಗಳಿಗೆ ವಿನಾಯಿತಿಯನ್ನ ಕೊಡ್ತಾರೆ ಅನ್ನುವಂಥದ್ದು ಸರ್ಕಾರದಿಂದ ಪ್ರಕಟ ಆಗಲಿದೆ. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.